ನನ್ನ ಹೆಸರು ರಬ್ಬಾನಿ ಅಂತ ನಾನು ಹುಬ್ಳಿಯಿಂದ ಮಾತಾಡೋದು ಸರ್ ನಾ ಆ್ಯಕ್ಚುಲಿ ಫಿಸಿಕಲಿ ಚಾಲೆಂಜ್ ಪರ್ಸನ್ ಸರ್ ಬೈ ಬರ್ತರಿಂದ ಈಗ ಹೊರಗಡೆನ ಜಾಬ್ ಮಾಡ್ತಿದ್ದೆ ಜಾಬ್ ಈಗ ಮಾಡ್ತಾ ಮಾಡ್ತಾ ನನಗೂ ಏನಿಸ್ತೇ ಒಂದು ಏನಾದ್ರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಬೇಕನ್ನೋದು ಈ ಉದ್ದೇಶ ಇತ್ತು ರೀ ನಾ ಟೂ ತೌಸಂಡ್ ಏಯ್ಟೀನ್ಲಿ ಏಟೀನ್ ಇಂಥ ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋದು ನನ್ನ ಪ್ಲ್ಯಾನಿಂಗ್ ಇತ್ತು ಸರ್ ಬಟ್ ಅದಕ್ಕೇನು ನನಗೆ ಸಪೋರ್ಟ್ ಸಿಗ್ತಾ ಇದ್ದೀರಲ್ಲ ಹೀಗಾಗಿ ಎರಡು ಮೂರು ಸಲ ನಂದು ಡಿ ಎ ಸಿ ಬ್ಯಾಂಕರ್ಸ್ಲಿಂದ ರಿಜೆಕ್ಟ್ ಆಯ್ತು ಸರ್ ಇದು ಪ್ರೊಜೆಕ್ಟ್ ನಾನು ಮೂರು ಟೈಮ್ ಮಾಡಿದೆ ಈಗ ಫೈನಲ್ ಆಗಿ ಏನು ಮಾಡಿದರು ಟೂ ತೌಸಂಡ್ ಟ್ವೆಂಟಿಗೆ ಹಾಕಿದ್ದೆನೋ ಸರ್ ಅಪ್ಲಿಕೇಶನ್ ಡಿ ಐ ಸಿಗೆ ಪಿ ಎಮ್ ಇ ಜಿ ಪಿ ಅಂತ ಒಂದು ಸ್ಕೀಮ್ ಇರುತ್ತೆ ಸರ್ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅಂತ ಒಂದು ಸ್ಕೀಮ್ ಇರುತ್ತೆ ಆ ಸ್ಕೀಮ್ ಒಳಗೆ ಹಾಕಿದೆ ಮೇಲೆ ಅವ್ರು ಏನು ಮಾಡಿದರು ಆ್ಯಕ್ಚುಲಿ ನಾನು ಸೆಂಟ್ರಲ್ ಬ್ಯಾಂಕಿದ್ದಿತ್ತು ರೀ ನಂದು ಅವ್ರಿಗೆ ಬ್ಯಾಂಕಿಂದ ಸೆಂಟ್ರಲ್ ಬ್ಯಾಂಕಿಗೆ ಕೊಟ್ಟಿದ್ದೆ ಸೆಂಟ್ರಲ್ ಬ್ಯಾಂಕ್ ಏನು ಮಾಡಿದ್ರಿ ಇದು ಬಂದ್ ಕಸಿಲ್ಲ ನೋಡಿ ಎಣ್ಣೆ ಆಗಿಲ್ಲ ಆದಿಲ್ಲ ಅಂತ ಸ್ಟೇಟ್ ಅವೇ ರಿಜೆಕ್ಟ್ ಮಾಡಿದ್ರಿ ನನ್ನ ಪ್ರಪೋಸಲ್ ಮಾಡಿದ ಕೂಡಲೆ ಸೆಲ್ಕೋದವ್ರು ನನಗೊಂದು ಕಾಲ್ ಬಂತು ಸರ್ ಸರ್ಕೋದಿಂದ ಇಲ್ಲ ನಾವು ಹಿಂಗೆ ಸೋಲಾರ್ಲಿಂದ ಈ ಟೈಪ್ ಮಾಡ್ಬೋದು ಅಂತ ಅವರು ನನಗೆ ಗೈಡ್ಲೈನ್ಸ್ ಮಾಡಿದ್ರು ಮಾಡಿದ ತಕ್ಷಣ ಆಮೇಲೆ ಸೆಲ್ಕೋ ಕೆ ವಿ ಜಿ ಅವ್ರದ್ದು ಏನೇ ಟಾಯ್ ಇದೆ ಅಂತ ಸರ್ ಹಾಗಾಗಿ ಏನು ಮಾಡಿದರು ಅವರು ಸೆಲ್ಕೋದವ್ರು ನಾನು ಅವರು ಆರ್ ಓ ಆಫೀಸಿಗಳಿಂದ ಇದನ್ನು ನನಗೆ ರೆಕಮೆಂಡ್ ಮಾಡಿದರು ಈ ಟೈಪ್ ಪ್ರಾಜೆಕ್ಟ್ ಇದೆ ಇದಕ್ಕೆ ನೀವು ಫೈನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಸೆಲ್ಕೋದವ್ರು ಮಾಡಿದ್ರು ಸರ್ ಮಾಡಿದ ಮಾಡಿದ್ಗುಟ್ಲೆ ಅವರು ಕೆ ವಿ ಜೆ ಓದವ್ರು ಏನು ಮಾಡಿದ್ರಿ ಸರ್ ವಿಸಿಟ್ ಮಾಡಿದ್ರು ನಾನು ಬಂದು ಇಲ್ಲ ಎಲ್ಲ ಓಕೆ ಇದೆ ಅಂತ ಕೆಲಸ ಏನು ಮಾಡಿದರು ಆರು ಲಕ್ಷ ನನಗೆ ಶಾಂಕ್ಷನ್ ಇದನ್ನು ಮಾಡಿಕೊಟ್ರು ಮಾಡಿಂದ ಇದು ಬಿಸ್ನೆಸ್ ಈಗ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಸರ್ ಆಮೇಲೆ ಸಲ್ಕೋದವ್ರು ಏನು ಮಾಡಿದ್ರಿ ಸರ್ ನನಗೆ ಒಂದು ಲಕ್ಷ ರೂಪಾಯಿ ಎಫ್ ಡಿ ಮಾಡಿ ಆಮೇಲೆ ನಂದು ಎರಡು ಲಕ್ಷ ಎಫ್ ಡಿ ಮಾಡಿಸಿ ಟೋಟಲ್ ಮೂರು ಲಕ್ಷದ ಮೇಲೆ ಆರು ಲಕ್ಷದ ಆರು ಲಕ್ಷವರೆಗೂ ನನಗೆ ಕೆ ವಿ ಜಿ ಅವರು ಲೋನ್ ಮಾಡಿಕೊಟ್ರಿ ಸರ್ ಅದರೊಳಗೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಒಂದೂವರೆ ಲಕ್ಷ ರೂಪಾಯಿ ರಿಸರ್ವೇಷನ್ ಮಾಡಿದ್ರು ಸರ್ ಮೂರು ಲಕ್ಷ ನಾನು ಸೆಲ್ಕೋದವ್ರಿಗೆ ಪೇ ಮಾಡಿದೆ ಒಂದೂವರೆ ಲಕ್ಷ ನಾನು ಚಿಲ್ಲಿ ಪೌಂಡಿಂಗ್ ಮಷಿನ್ ನಾನು ಇಚಲ್ಕರಂಜಿಂದ ಪರ್ಚೇಸ್ ಮಾಡಿದೆ ಸರ್ ಎಲ್ಲ ರೀತಿಯಿಂದ ನನಗೆ ಸ್ವಲ್ಪ ಶೆಲ್ಕೋ ಸಂಸ್ಥೆಯಿಂದ ಭಾಳ ಹೆಲ್ಪ್ ಆಗಿದೆ ಸರ್ ಟೋಟಲ್ ಸಿಕ್ಸ್ ಲ್ಯಾಕ್ಸ್ ಸರ್ ಪ್ರೊಜೆಕ್ಟಿದು ಅಂದರೆ ಸಲ್ಕೋದವ್ರದ್ದು ಹತ್ತು ಲಕ್ಷ ಆಗುತ್ತೆ ಸರ್ ಮತ್ತು ಸಲ್ಕೋದವ್ರು ನನಗೆ ಐದು ಲಕ್ಷ ಬೆ ಸಬ್ಸಿಡಿ ಕೊಟ್ಟ ಕೆಸ ಜಸ್ಟ್ ಮೂರು ಲಕ್ಷ ನಾನು ಅವ್ರಿಗೆ ಪೇ ಮಾಡಿದೆ ಸರ್ ಇನ್ನೂ ಐದು ಲಕ್ಷ ಅವರು ಸಬ್ಸಿಡಿ ಕೊಟ್ಟರು ಸರ್ ಕೊಟ್ಟು ಆ್ಯಕ್ಚುಲಿ ನಮ್ಮದು ಬೇಸಿಕ್ ನಾವು ಫ್ಲೋರ್ ಮಿಲ್ ಇದ್ದವ್ರು ಸರ್ ಮೊದಲು ನಮ್ಮ ಎಲ್ಲ ಹಿಟ್ಟಿನ ಗಿರಣಿ ಅವು ಎಲ್ಲ ನಾವು ಮಾಡ್ಕೊಂಡಿದ್ದೀವಿ ಸರ್ ಅಂದರೆ ಹಿಟ್ಟಿನ ಗಿರಣಿ ಒಳಗೆ ಈಗ ಊರಾಗಿ ನಡೀತೆ ಸರ್ ಅದು ಇದಕ್ಕೆ ಇದು ಹ್ಯಾಮ್ರಿಂಗಿಗೆ ಪರ್ಮಿಷನ್ ಸಿಟಿ ಒಳಗೆ ರೆಸಿಡೆನ್ಷಿಯಲ್ ಏರಿಯಾದೊಳಗೆ ಕೊಡೋಂಗಿಲ್ಲ ಬಟ್ ಆದ್ರ ಸಂಬಂಧ ನಾ ಏನು ಮಾಡಿದೆ ನಮ್ಮದು ಓಪನ್ ಏರಿಯಾ ಇದೆ ಓಪನ್ ಸ್ಪೇಸ್ ಇದೆ ಅಲ್ಲಿ ನಾವು ಯಾಕೆ ಯುಟಿಲೈಸ್ ಮಾಡ್ಕೋಬಾರ್ದು ಇದನ್ನಂತ ಇಲ್ಲಿ ಒಂದು ನನಗೆ ಅವರು ಸಲ್ಕೋದೋರು ಇದು ಲೊಕೇಶನ್ ಸೆಲೆಕ್ಟ್ ಮಾಡಿದರೆ ನಮಗೂ ಚಲೋ ಅನ್ನಿಸ್ತು ಹೀಗಾಗಿ ನಾವು ಈ ಹೊಲದಾಗೇನೇ ಹಾಕ್ಕೊಂಡಿವಿ ಸರ್ ಇಲ್ಲಿ ಮೇನ್ ಏನಿದೆ ಸರೇ ನನಗೆ ಇಲೆಕ್ಟ್ರಿಸಿಟಿ ಸಪ್ಲೈ ಭಾಳ ಕನ್ ಭಾಳ ಕಾಂಪ್ಲಿಕೇಟೆಡ್ ಇತ್ತು ಸರ್ ಅದ ಹಾಗಾಗಿ ನಾ ಈ ಪ್ರೊಜೆಕ್ಟ್ ಕೈ ಬಿಡು ಇದ್ರೊಳಗೆ ಇತ್ತು ರೀ ಸರೇ ಆಮೇಲೆ ಏನು ಮಾಡಿದ್ರಿ ನಂಗೆ ಸೋಲಾರ್ ಅವರು ಅಪ್ರೋಚ್ ಮಾಡಿದ್ರ ಇಲ್ಲ ನೀವು ಎಲೆಕ್ಟ್ರಿಸಿಟಿ ಬಿಟ್ಟು ಬಿಡ್ರಿ ಆಫ್ ಗ್ರೇಡ್ ಒಳಗೆ ನಾವು ನಿಮ್ಗೆ ನಮ್ಮ ಸೋಲಾರ್ ವತಿಯಿಂದ ನಾ ಸಿಕ್ಸ್ ಎಸ್ ಪಿ ಬ್ಯಾಕಪ್ ಬರುವಂಥದ್ದು ನಿಮ್ಗೊಂದು ಇದು ಮಾಡಿಕೊಡ್ತೇವೆ ಅಂತ ಸೋಲಾರ್ ಸೆಲ್ಕೋದವ್ರೆ ಸಪೋರ್ಟ್ ಮಾಡಿದ್ದಕ್ಕೆ ಇದು ರೀ ಇಲ್ಲಕ್ಕರೆ ನನಗೆ ಎಲೆಕ್ಟ್ರಿಸಿಟಿ ಅಂದರೆ ಇಲ್ಲಿ ಕನ್ವಿನಿಯೆಂಟೇ ಇಲ್ಲ ಸರ್ ಎಲೆಕ್ಟ್ರಿಸಿಟಿ ನಮ್ಮದು ಜಾಗ ಸ್ವಂತದ ಸರ್ ಇಪ್ಪತ್ತು ಗುಂಟೆ ಇದೆ ಈ ಜಾಗದೊಳಗೆ ನಾವು ಮಾಡ್ಕೊಂಡಿದ್ವಿ ಆ್ಯಕ್ಚುಲಿ ನಾನು ಇದು ಪ್ರೊಜೆಕ್ಟ್ ಮಾಡೋಕ್ಕಿಂತ ಬಿಫೋರ್ ಇದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೆ ಸರ್ ಆಮೇಲೆ ಇವರು ಸ ಸೆಲ್ಕೋದವ್ರು ಬಂದು ಎಲ್ಲ ವಿಸಿಟ್ ಮಾಡಿ ಇಲ್ಲ ಇದು ಸೈಟ್ ಬರೋಬರಿ ಇದೆ ನಮ್ಗೆ ಮಾಡಲಿಕ್ಕೆ ಅಂತ ಅವರ ಸಪೋರ್ಟ್ ಮಾಡಿದ್ದಕ್ಕೆ ಇದು ರೀ ನಾನು ಆ್ಯಕ್ಚುಲಿ ಎಲೆಕ್ಟ್ರಿಕಲ್ ಈಗ ಗ್ರೇಡಿಗೆ ನಾನು ಡಿಪೆಂಡ್ ಆಗಿದ್ದೆ ಅಂದರೆ ಈ ಕೆ ಪ್ರೊಜೆಕ್ಟ್ ಆಗತ್ತಿದ್ದಿಲ್ಲ ಸೆಲ್ಕೋದವ್ರು ಬಂದಿದ್ದಕ್ಕೆ ನನಗೆ ಭಾಳ ಹೆಲ್ಪ್ ಆಗ್ತಿಲ್ಲ